ವಿದ್ಯಾರ್ಥಿಗಳಿಗೂ ಪಾಟೀಲ್ ಟೀಚರ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು KCET ಪರೀಕ್ಷೆಗೆ ಬೇಕಾಗಿರುವಂತಹ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ಗಳನ್ನ ನಿಮಗೆ ಹೇಳ್ಕೊಡ್ತೀನಿ. ಈ ಟಿಪ್ಸ್ನ ಬಳಸಿ ಹೆಚ್ಚು ಅಂಕಗಳ ಗಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗಲಿ. ಹಾಂ, ಇನ್ನು ವಿಷಯ ತಿಳ್ಕೊಳ್ಳೋದಾದರೆ ಸ್ನೇಹಿತರೆ, ಮೊದಲು ಪ್ರಾಕ್ಟೀಸ್ ಹೆಚ್ಚಾಗಿ ಮಾಡ್ತಾಯಿರಿ. ಒಂದೇ ಪಾಯಿಂಟು, ಪ್ರಾಕ್ಟೀಸ್ನ ನೀವು ಹೆಚ್ಚು ಸಮಯ ಕೊಡಿ. ಪ್ರಾಕ್ಟೀಸ್ಗೆ ಹೆಚ್ಚು ಸಮಯ ಕೊಡಬೇಕು. ಒಂದೇ ಪಾಯಿಂಟು. ಇನ್ನು ಎರಡನೇದು, ನೀವು ಥೇರಿನ ಹೆಚ್ಚು ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು. ಥೇರಿನ, ಓಕೆ, ಎರಡನೇ ಪಾಯಿಂಟು, ಥೇರಿ ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು. ಇನ್ನು ಮೂರನೇ ತಿಳ್ಕೊಳ್ಳೋದಾದರೆ, ನೀವು ಫಾರ್ಮುಲಾಗಳನ್ನ ಹೆಚ್ಚು ಕಲಿಬೇಕು. ಅಂತಂದರೆ ಯಾವ ಫಾರ್ಮುಲಾಗಳನ್ನೂ ಕೇಳಿದರೂ ಸಹ ನಿಮಗೆ ಬಾಯ ತುದಿಯಲ್ಲೇ ಇರಬೇಕು. ಆ ಥರ ನೀವು ಫಾರ್ಮುಲಾಗಳನ್ನ ಹೆಚ್ಚು ಪ್ರಾಕ್ಟೀಸ್ ಮಾಡಿ. ಅದು ಮೂರನೇ ಪಾಯಿಂಟು. ಇನ್ನು ನಾಲ್ಕನೇ ಪಾಯಿಂಟ್ ತಿಳ್ಕೊಳ್ಳೋದಾದರೆ ಸ್ನೇಹಿತರೆ, ನೀವು ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ನ ಹೆಚ್ಚು ಕಲಿಯಿರಿ. ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ನ ಹೆಚ್ಚು ಕಲಿಯೋದ್ರಿಂದ ನೀವು ಬೇಗ ಬೇಗ ಯಾವ ಪ್ರಾಬ್ಲಮ್ಸ್ಗಳು ಕೊಟ್ಟರೂ ಸಹ ನೀವು ಮಾಡೋದನ್ನು ನೀವು ಹೆಚ್ಚು ಕಲಿತ್ರಿ ಅಂತಂದರೆ ನಿಮಗೆ ಹೆಚ್ಚು ಅಂಕಗಳು ಬರ್ತಾ ಹೋಗುತ್ತೆ. ಹಾಗಾಗಿ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಈಸ್ ದಿ ಒನ್ ಆಫ್ ದಿ ಮೇನ್ ಇಂಪಾರ್ಟೆಂಟ್ ಇನ್ KCET ಎಕ್ಸಾಮ್ ಪ್ರಿಪರೇಷನ್. ಇವಿಷ್ಟು ನೀವು ಪ್ರಾಕ್ಟೀಸ್ ಮಾಡಿ. ಅದ್ರ ಜೊತೆಗೆ ನಿಮ್ಮ ಕಾನ್ಫಿಡೆನ್ಸ್ ಕೂಡ ನಿಮ್ಮ ಹತ್ರ ಇರಲಿ. ಕಾನ್ಫಿಡೆನ್ಸ್ನ ಕಳ್ಕೊಳಕ್ಕೆ ಹೋಗಬೇಡಿ. ಹೆಚ್ಚು ಕಾನ್ಫಿಡೆನ್ಸ್ ಇರಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲ ವಿದ್ಯಾರ್ಥಿಗಳು ಸಹ ಹೆಚ್ಚು ಅಂಕ ಗಳಿಸಲಿ ಅಂತ ನಾನು ಎಲ್ಲ ದೇವರಲ್ಲಿ ಬೇಡಿಕೊಳ್ಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.